ಪ್ರೀತಿಯ ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ತುಂಬಾ ಕೆಲಸ ಇದ್ದಿದ್ದ ಕಾರಣಕ್ಕಾಗಿ ಕತೆ ಹೇಳೋಕೆ ಆಗತಿಲ್ಲ, ತಪ್ಪಾಗಿ ತಿಳಿಬೇಡಿ. ಸ್ನೇಹಿತರೆ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ಹೆಸರು ರಾಣಿ, ವಯಸ್ಸು 50, ಮದುವೆಯಾಗಿ 26 ವರ್ಷದ ಮಗಳಿದ್ದಾಳೆ. ಗಂಡನಿಗೆ 56 ವರ್ಷ, ಸರ್ಕಾರಿ ಉದ್ಯೋಗ. ಒಟ್ಟಿನಲ್ಲಿ ನಮ್ಮದು ಆನಂದ್ ಸಂಸಾರ. ವರ್ಷದ ಹಿಂದೆ ಮಗಳಿಗೂ ಮದುವೆ ಮಾಡಿ ಮುಗಿಸಿದ ಮೇಲೆ ಒಂಥರ ನಿರಾಳ. ಇನ್ನು ನಮ್ಮ ಸೆಕ್ಸ್ ಜೀವನದ ಬಗ್ಗೆ ಹೇಳಬೇಕೆಂದರೆ ಇಬ್ಬರೂ ಸಂತೃಪ್ತರು. ಇತ್ತೀಚೆಗೆ ಅಷ್ಟೇನೂ ನಡೆಯದಿದ್ದರೂ ವಯೋಸಹಜ ಎಂದುಕೊಂಡು ಸುಮ್ಮನಾಗಿದ್ದೇವೆ. ನನ್ನ ದೇಹವೇನೂ ವಯಸ್ಸಾದಂತೆ ಕಾಣುತ್ತಿರಲಿಲ್ಲ. ಮುಟ್ಟು ನಿಂತ ಮೇಲೆ ಮೊಲೆಗಳು ಸ್ವಲ್ಪ ಬಾಗಿದ್ದವು, ಆದರೂ 36 ಬ್ರಾ ನಂದು. ಇನ್ನು ಸ್ವಲ್ಪ ಹೊಟ್ಟೆ ಮುಂದೆ ಬಂದು 34 ಇಂಚು ಆಗಿತ್ತು. ಆದರೆ ನನ್ನ 32 ಇಂಚಿನ ತಿಕ್ಕಗಳು ಇನ್ನೂ ಗಟ್ಟಿಮುಟ್ಟಾಗಿದ್ದವು. ವಾರಕ್ಕೆ 3 ಬಾರಿ ಸೆಕ್ಸ್ ಮಾಡುತ್ತಿದ್ದೆವು, ಅದು ಕೆಲವೇ ನಿಮಿಷ. ಆದರೆ ಇನ್ನೂ ಬೇಕೆಂದು ಯಾವತ್ತೂ ಅನಿಸಿರಲಿಲ್ಲ. ಮದುವೆಯಾಗಿ 1 ವರ್ಷಕ್ಕೆ ಮಗಳು ಗರ್ಭಿಣಿಯಾದಳು. ಮನೆಯಲ್ಲಿ ಎಲ್ಲರಿಗೂ ಖುಷಿಯೋ ಖುಷಿ, ಆದರೆ ಆ ಖುಷಿ ಹೆಚ್ಚು ದಿನ ಉಳಿಯಲಿಲ್ಲ. ಮಗಳಿಗೆ ಅಬಾರ್ಷನ್ ಆಯಿತು. ಅವಳು ಸ್ವಲ್ಪ ಕಾಲ ಅಳಿಯನಿಂದ ದೂರ ಇರೋದು ಒಳ್ಳೆಯದು ಎಂದರು ಡಾಕ್ಟರ್. ನಾವು ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಂದೆವು. ನಮ್ಮ ಅಳಿಯ ರಮೇಶ್ ತುಂಬಾ ಒಳ್ಳೆಯ ಹುಡುಗ, ಹೆಂಡತಿಯನ್ನು ನೋಡೋಕೆ ಪ್ರತಿ ವಾರ ಬರುತ್ತಿದ್ದ. ಬಂದರೂ ಪಾಪ ಏನೂ ಮಾಡುವಂತಿಲ್ಲ, ಕೆಲವೊಮ್ಮೆ ಅವನ ಕಷ್ಟ ನೋಡೋಕೆ ಆಗ್ತಿರ್ಲಿಲ್ಲ. ಅವನಿಗೆ ಕೇವಲ 28 ವರ್ಷ. ಕಟ್ಟುಮಸ್ತಾದ ದೇಹ, ಹ್ಯಾಂಡ್ಸಮ್ ಮುಖ, ಒಟ್ಟಿನಲ್ಲಿ ನನ್ನ ಮಗಳಿಗೆ ಹೇಳಿ ಮಾಡಿಸಿದ ಜೋಡಿ. ಅದೊಂದು ರಜಾದಿನ ಮಗಳು ಬಂದು, ಅಮ್ಮ ನಮ್ಮವರ ತಲೆಗೆ ನೀರು ಹಾಕಬೇಕಿತ್ತು, ಈ ಸ್ಥಿತಿಯಲ್ಲಿ ನಾನು ಹೇಗೆ ಅಂತ ಕೇಳಿದಳು. ಅದಕ್ಕೇನಮ್ಮ, ನಾನು ಹಾಕಿದರೆ ಹಾಕಿಸಿಕೊಳ್ಳಲ್ವಾ ನಿನ್ನ ಗಂಡ ಅಂತ ಖುಷಿಯಿಂದಲೇ ಕೇಳಿದೆ. ಆಯ್ತಮ್ಮ, ಅವರನ್ನ ಕಳಿಸ್ತೀನಿ ಎಂದು ನಗುತ್ತಾ ಹೋದಳು. ನಾನು ಬಾತ್ರೂಮ್ಗೆ ಹೋಗಿ ಸ್ನಾನಕ್ಕೆ ಬಿಸಿನೀರು ಕಾಯಿಸಿ ಸೀರೆ ಲಂಗ ಎತ್ತಿ ಸೊಂಟಕ್ಕೆ ಸಿಕ್ಕಿಸಿ ಸೆರಗು ಬಲವಾಗಿ ಕಟ್ಟಿಕೊಂಡು ಅಳಿಯನಿಗೆ ಕಾಯುತ್ತಾ ನಿಂತಿದ್ದೆ. ಅಂತೂ ಇಂತೂ ನಾಚುತ್ತಲೇ ಒಳಗೆ ಬಂದ ಅಳಿಯ. ನಾನೇ ಅವನ ಟವೆಲ್ ತೆಗೆದಾಗ ಇನ್ನೂ ನಾಚಿದ. ಹಾಗಂತ ನಾನು ಅವನ ಚೆಡ್ಡಿ ತೆಗೆಯುವ ಧೈರ್ಯ ಮಾಡಲಿಲ್ಲ. ಎಷ್ಟು ಹೊತ್ತು ಮೌನವಾಗಿ ನೀರು ಹುಯ್ಯೋದು, ನನಗೂ ಸಾಕಾಯಿತು. ಯಾಕೆ ಅಳಿಯಂದ್ರೆ ಸಂಕೋಚನ, ತಲೆ ಎತ್ತಿ ಪರವಾಗಿಲ್ಲ ಎಂದೆ. ಅಳಿಯ ತಲೆ ಎತ್ತಿದ, ಅವನ ಕಣ್ಣುಗಳು ನನ್ನ ಮೊಲೆಯ ಮೇಲೆ ಬಿತ್ತು. ನಾನು ಟ್ರಾನ್ಸ್ಪರೆಂಟ್ ಬ್ಲಾಕ್ ಸ್ಯಾರಿ ಜೊತೆಗೆ ರೆಡ್ ಕಲರ್ ಡೀಪ್ ನೆಕ್ ಬ್ಲೌಸ್ ಹಾಕಿದ್ದರಿಂದ ನನ್ನ ಹಾಲು ಬಿಳುಪಿನ ಮೊಲೆಗಳ ಅರ್ಧಕ್ಕೂ ಹೆಚ್ಚು ಭಾಗ, ಆಳವಾದ ಮೊಲೆಸೀಳು ನೀಟಾಗಿ ಕಾಣಿಸುತ್ತಿತ್ತು. ಅವನಿಗೆ ಏನನ್ನಿಸಿತೋ ಮತ್ತೆ ತಲೆ ತಗ್ಗಿಸಿದ. ಅವನ ಚಡ್ಡಿಯ ಕಡೆ ಕಣ್ಣಾಡಿಸಿದಾಗ ಅದು ಉಬ್ಬಿದ್ದು ನೋಡಿ ನನಗೆ ಏನೋ ಒಂಥರ ಅನಿಸಿತು. ಪಾಪದ ಅಳಿಯ ಜೋರಿದ್ದಾನೆ ಎಂದು ಮನಸ್ಸಿನಲ್ಲೇ ಹೆಮ್ಮೆ ಪಟ್ಟೆ. ನಾನು ಆಗಲಾದರೂ ಸುಮ್ಮನಿರಬಹುದಿತ್ತು, ಆದರೆ ಏನಾದರೂ ಮಾತಾಡಿ ಅಳಿಯಂದ್ರೆ ತಲೆ ಎತ್ತಿ ಎಂದು ಪ್ರೇರೇಪಿಸಿದೆ. ಅವನು ತಲೆ ಎತ್ತಿದ, ನನ್ನನೇ ದಿಟ್ಟಿಸಿ ನೋಡಿದ, ಏನೋ ಹೇಳಲು ತಡವರಿಸಿದ. ನಾನು ಮತ್ತೆ ಏನು ಅಳಿಯಂದ್ರೆ ಏನೋ ಹೇಳಬೇಕು ಅನ್ನೋ ತರ ಇದೆ ಎಂದೆ. ಅದು ಅದು ಅತ್ತೆ, ನನಗೆ ದೊಡ್ಡ ಮೊಲೆ ಹೆಂಗಸರು ಅಂದರೆ ಇಷ್ಟ. ನಿಮಗೆ ಗೊತ್ತು ನಿಮ್ಮ ಮಗಳ ಮೊಲೆ ಸೈಜು. ನಿಮಗೇನು ಅಭ್ಯಂತರ ಇಲ್ಲ ಅಂತಾದ್ರೆ ನಾನು ಒಂದು ಸಲ ನಿಮ್ಮನ್ನು ಮುಟ್ಟಬಹುದಾ ಎಂದ. ನನಗೆ ಒಂದು ಕ್ಷಣ ಎದೆ ಝಲ್ ಎಂದಿತು, ಕೈ ನಡುಗೋಕೆ ಶುರುವಾಯಿತು, ಮಾತು ಹೊರಡಲಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸಿದೆ. ಎಷ್ಟೊಂದು ಪಾಪದ ಅಳಿಯ, ಎಷ್ಟು ವಿನಯದಿಂದ ಕೇಳುತ್ತಿದ್ದಾನೆ, ಒಪ್ಪಿಬಿಡೋಣ ಅನಿಸಿತು. ಅದಕ್ಕೇನು ಅಳಿಯಂದ್ರೆ ಮೊಲೆ ತಾನೆ ಮುಟ್ಟಿ ಎಂದೆ. ಅವನು ನನ್ನ ಒಪ್ಪಿಗೆ ಊಹಿಸಿರಲಿಲ್ಲವೇನೋ, ಅವನ ಕೈ ನಡುಗುತ್ತಿತ್ತು. ಅವನು ನಿಧಾನವಾಗಿ ಕೈ ಮೇಲೆ ತಂದಾಗ ನನಗೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಅನುಭವ. ಅಂತೂ ಇಂತೂ ಎರಡೂ ಕೈಗಳಿಂದ ನನ್ನ ಮೊಲೆಗಳನ್ನು ಹಿಡಿದುಕೊಂಡ. ಆಹಾ, ಅವನ ಕೈ ತಾಕಿದಾಗ ನನ್ನ ಕುಪ್ಪಸ ಹರಿದೇ ಹೋಗುತ್ತೇನೋ ಅನ್ನುವಷ್ಟು ಉಬ್ಬಿದವು ಮೊಲೆಗಳು. ತೊಟ್ಟುಗಳು ಕುಪ್ಪಸದಿಂದ ತೂರಿ ನನಗೆ ಹಿಂಸೆ ಕೊಡುತ್ತಿದ್ದವು. ಅವನು ಮೊಲೆ ಅದುಮುತ್ತಿದ್ದರೆ ನನ್ನ ತುಲ್ಲು ನೀರು ಬಿಡುತ್ತಿತ್ತು. ಒಮ್ಮೆ ಕೈ ಹಾಕಿ ಆಡಿಸಿಕೊಳ್ಳುವ ಮನಸ್ಸಾಯಿತು, ಆದರೆ ಅಳಿಯನೇ ಆಡಿಸಿದರೆ ಎಷ್ಟು ಚೆನ್ನ, ಕಾದು ನೋಡೋಣ ಎನಿಸಿತು. ಅವನ ಮೈ ಕೈ ಇಷ್ಟು ಗಡುಸಾಗಿದ್ದರೆ ತುಣ್ಣೆ ಇನ್ಯಾವ ತರ ಇರಬೇಕು. ಮನದಲ್ಲೇ ನೆನೆದು ಸುಖ ಪಡುತ್ತಿದ್ದೆ. ಸ್ವಲ್ಪ ಹೊತ್ತು ಹಿಸುಕಿದ ಅಳಿಯ ಒಮ್ಮೆಗೆ ನಿಲ್ಲಿಸಿದ, ಕೈ ಹಿಂದೆ ತೆಗೆದ. ನನಗಾಗ ನಾನೇ ಕೈ ಎಳೆದು ಇಟ್ಟುಕೊಳ್ಳೋಣ ಎನಿಸಿತು, ಆದರೆ ಅವಸರ ಒಳ್ಳೆಯದಲ್ಲ ಎಂದು ಸುಮ್ಮನಾದೆ. ಸಾಕಾಯಿತಾ ಅಳಿಯಂದ್ರೆ ಎಂದು ಕೇಳಿದೆ. ಅವನು ತಡವರಿಸುತ್ತಾ, ಅತ್ತೆ ನನಗೆ ಇನ್ನೂ ಬೇಕು
ನೀವಿನ್ನೂ ಹೆಚ್ಚಾಗಿ ಬೇಕು. ನಾನು ಇವುಗಳನ್ನು ಕೈಯಲ್ಲಿ ಹಿಡಿದು ಮಲಗಬೇಕು. ಇವತ್ತಿನಿಂದ ರಾತ್ರಿ ನನ್ನ ಜೊತೆ ಮಲಗುತ್ತೀರಾ ಅಂದು ಬಿಟ್ಟ. ನನಗೆ ಒಂದು ಕ್ಷಣ ಉಸಿರು ನಿಂತಂತಾಯಿತು. ನನ್ನ ಕಿವಿಗಳನ್ನು ನಾನೇ ನಂಬಲಿಲ್ಲ. ನನ್ನ ಮನಸ್ಸಿನಲ್ಲಿ ಇದ್ದ ಆಸೆಯನ್ನು ಅವನು ಬಾಯಿಬಿಟ್ಟು ಕೇಳಿದ್ದ. ಆದರೆ ಆ ಕ್ಷಣ ನನ್ನ ಮಗಳ ಬಗ್ಗೆಯೂ ಯೋಚಿಸಿದೆ. ನಾನು ಒಪ್ಪಿದರೆ ಇವನೇನು ಬರೀ ಮೊಲೆ ಹಿಡಿದು ಮಲಗುವುದಿಲ್ಲ, ಖಂಡಿತ ತುಳ್ಳು ಕೇಳುತ್ತಾನೆ. ಕೊಡದೇ ಇರಲು ಸಾಧ್ಯವಿಲ್ಲ. ಕೊಟ್ಟರೆ ಮುಂದೆ ಮಗಳ ಗತಿ. ಅವಳ ಮೊಲೆಯನ್ನೇ ಇಷ್ಟಪಡದವನು ಅವಳ ತುಲ್ಲನ್ನು ಮರೆತೇ ಬಿಡುತ್ತಾನೆ. ನಿರಾಕರಿಸುವ ದನಿಯಲ್ಲೇ ಅದೇಗೆ ಸಾಧ್ಯ ಅಳಿಯಂದ್ರೆ? ನಾನು ಬೇರೆಯವರ ಹೆಂಡತಿ, ನೀವು ನನ್ನ ಮಗಳಿಗೆ ಗಂಡ, ನನಗಲ್ಲ ಎಂದೆ. ನಿಮ್ಮ ಮಗಳ ಬಗ್ಗೆ ಚಿಂತಿಸಬೇಡಿ, ಅವಳು ಇದಕ್ಕೆ ಖಂಡಿತ ಒಪ್ಪುತ್ತಾಳೆ. ಮಾವನ ಬಳಿ ಮಾತಾಡಿ ಒಪ್ಪಿಸಿ ಸಾಕು ಎಂದ ಧೈರ್ಯದಿಂದ. ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಅವನ ತಲೆ ಒರೆಸಿ ನೇರವಾಗಿ ಮಗಳ ಬಳಿ ಹೋದೆ. ಅವಳೇನೋ ಬುಕ್ ಹಿಡಿದು ಕೂತಿದ್ದಳು. ಅತ್ತಿತ್ತ ನೋಡಿ ಗುಟ್ಟಾಗಿ ಅವಳ ಕಿವಿಯಲ್ಲಿ ವಿಷಯ ಹೇಳಿದೆ. ಹೌದೇನಮ್ಮ ಎಂದು ಒಮ್ಮೆ ಹೌಹಾರಿದಳು. ನನಗೆ ಮುಂದೇನಾಗುವುದೋ ಎಂಬ ಭಯ. ಆದರೆ ಅವಳು ನಗುತ್ತಲೇ, ನಿನಗೆ ಇಷ್ಟವಿದ್ದರೆ ತಡೆಯೋಕೆ ನಾನ್ಯಾರು? ಅಷ್ಟಕ್ಕೂ ಅವರಿಗೆ ನನ್ನಿಂದ ಸಿಗದ ಸುಖ ನಿನ್ನಲ್ಲಿ ಸಿಕ್ಕಾಗ ನಾನು ಅಡ್ಡ ಬರೋದು ತಪ್ಪು ಎಂದಳು. ಅವಳಿಗೆ ಮೊದಲೇ ಎಲ್ಲವೂ ಗೊತ್ತಿತ್ತು. ಅವಳನ್ನು ಮುಗ್ದೆ ಎನ್ನಬೇಕೋ ಪೆದ್ದು ಎನ್ನಬೇಕೋ ಗೊತ್ತಾಗಲಿಲ್ಲ. ಅವಳನ್ನು ಮತ್ತೆ ಮತ್ತೆ ಕೇಳುವುದು ಸರಿಹೋಗುವುದಿಲ್ಲ ಎನಿಸಿತು. ಇಡೀ ದಿನ ತಲೆಯೇ ಓಡಲಿಲ್ಲ. ಒಂದು ಕಡೆ ಖುಷಿ, ಮತ್ತೊಂದು ಕಡೆ ಭಯ. ಆದರೆ ತುಲ್ಲಿನ ತೀಟೆ ತೀರಿಸಿಕೊಳ್ಳಲು ಸಿಕ್ಕ ಒಂದೊಳ್ಳೆ ಅವಕಾಶವನ್ನು ತಪ್ಪಿಸಿಕೊಂಡರೆ ಮಗಳಿಗಿಂತಲೂ ಪೆದ್ದು ನಾನಾಗುತ್ತೇನೆ ಎನಿಸಿತು. ಮನಸ್ಸಿಗೆ ಧೈರ್ಯ ತಂದುಕೊಂಡೇ ತುಲ್ಲಿನಲ್ಲಿ ಹುಳ ಬಿಟ್ಟಂತಾಗಿ ಹೋಗಿತ್ತು. ಅಂತೂ ರಾತ್ರಿಯಾದಾಗ ಬೇಗ ಊಟ ಮುಗಿಸಿ ಕೋಣೆ ಸೇರಿದೆ. ಎದುರಿಗಿರುವವನು ಸ್ವಂತ ಗಂಡನಾದರೂ ಅಂದು ಎದೆ ನಡುಗುತ್ತಿತ್ತು. ಜೋರಾಗಿ ಒಮ್ಮೆ ಉಸಿರು ತೆಗೆದುಕೊಂಡು ಗಂಡನ ಎದೆಗೆ ಒರಗಿ ತುಟಿ ಬಿಚ್ಚಿದೆ. ಅನೇಕ ಪೀಠಿಕೆಗಳ ನಂತರ ಕೊನೆಗೂ ವಿಷಯಕ್ಕೆ ಬಂದೆ. ಪ್ರೀ, ನಮ್ಮ ಅಳಿಯ ಎಷ್ಟು ಒಳ್ಳೆಯವನು, ಅವನಿಗೊಂದು ಚಿಕ್ಕ ಆಸೆ ಇದೆಯಂತೆ ಎಂದಾಗ, ಏನಂತೆ ಎಂದು ಕುತೂಹಲದಿಂದ ಕೇಳಿದ ನನ್ನ ಗಂಡ. ಅವನಿಗೆ ಒಂಟಿತನದ ಸಮಸ್ಯೆಯಾಗಿದೆ, ನನ್ನ ಜೊತೆ ಮಲಗಬೇಕು ಅಂದ. ನೀವು ಒಪ್ಪಿದರೆ ನನ್ನ ಜೊತೆ ಮಲಗಿಸಿಕೊಳ್ಳೋಣ ಅಂತ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಗಂಡನ ಎದೆ ಒಡೆದಂತಾಗಿತ್ತು. ಒಂದೇ ಮಾತಿಗೆ ಇದು ಸಾಧ್ಯವಿಲ್ಲ ಎಂದು ನಿರಾಕರಿಸಿದ. ಗಂಡಸರು ತಮ್ಮ ಕೈಯಲ್ಲಿ ಸುಖ ಕೊಡೋಕೆ ಆಗದಿದ್ದರೂ ಹೆಂಡತಿಯನ್ನು ಬೇರೆಯವರ ಜೊತೆ ಮಲಗಲು ಒಪ್ಪುವುದಿಲ್ಲ ಎಂದು ಯಾರೋ ಹೇಳಿದ ಮಾತು ನೆನಪಾಯಿತು. ಬೇಸರವೂ ಆಯಿತು. ಪರಿಪರಿಯಾಗಿ ಒಪ್ಪಿಸುವ ಪ್ರಯತ್ನ ಮಾಡಿದೆ. ಕೊನೆಗೆ, ಇದು ಮಗಳ ಜೀವನದ ಪ್ರಶ್ನೆ, ಅವಳು ಒಪ್ಪಿದ ಮೇಲೇನೆ ನಿಮಗೆ ಕೇಳುತ್ತಿರೋದು ಎಂದು ನಾನಂದಾಗ ಅತಿಯಾಗಿ ಯೋಚಿಸಿದ ಗಂಡ ನಂತರ ಒಂದು ನಿರ್ಧಾರಕ್ಕೆ ಬಂದು, ಆಯಿತು, ಮಗಳೇ ಹೇಳಿದ ಮೇಲೆ ಇನ್ನೇನು, ನಾನು ಹಾಲ್ನಲ್ಲಿ ಮಲಗುತ್ತೇನೆ, ನೀವು ಇಲ್ಲೇ ಮಲಗಿ ಎಂದ. ನನಗಾಗ ಸ್ವರ್ಗವೇ ಕೈಗೆ ಸಿಕ್ಕಿದಂತ ಖುಷಿ. ಗಂಡ ಒಂದೊಂದು ಹೆಜ್ಜೆ ಕೋಣೆಯಿಂದ ಹೊರಗಿಟ್ಟಾಗಲೂ ಖುಷಿ ಇಮ್ಮಡಿಯಾಗುತ್ತಿತ್ತು. ಪಾಪ ಗಂಡನು ಎಷ್ಟು ಒಳ್ಳೆಯವನು, ಅವನೇ ಅಳಿಯನನ್ನು ಕರೆದು ಹೆಂಡತಿಯ ಬಳಿ ಕಳಿಸುತ್ತಿದ್ದಾನೆ ಎಂದು ಕನಿಕರ ಹುಟ್ಟಿದರು. ಅದರಿಂದ ಸಿಗುವ ಸುಖದ ಮುಂದೆ ನನಗಿದು ಲೆಕ್ಕವಿಲ್ಲ. ಮೊದಲ ರಾತ್ರಿ ಗಂಡಿಗಿಂತ ಮೊದಲೇ ಕೋಣೆ ಸೇರಿದ ಹೆಣ್ಣಿನಂತೆ ಅಳಿಯ ಬರುವುದನ್ನೇ ಕಾದು ಕುಳಿತೆ. ಅಂತೂ ಇಂತೂ ಚಡ್ಡಿ ಬನಿಯನ್ ಧರಿಸಿದ ಅಳಿಯ ಒಳಬಂದು ಬಾಗಿಲು ಲಾಕ್ ಮಾಡಿದ. ಸ್ವಲ್ಪ ನಾಚಿದರೆ ಚೆಂದ ಎನಿಸಿ ತಲೆ ತಗ್ಗಿಸಿ ಅಳಿಯನ ಹೆಜ್ಜೆಯನ್ನೇ ನೋಡುತ್ತಿದ್ದೆ. ಮೆಲ್ಲಗೆ ಬಂದ ಅಳಿಯ ನನ್ನ ಕಾಲು ಹಿಡಿದ. ಇದೇನು ತುಲ್ಲು ಕೇಳೋಕೆ ಬಂದವನು ಕಾಲಿಗೆ ಬೀಳುತ್ತಿದ್ದಾನೆ ಎಂದು ಒಂದು ಕ್ಷಣ ಗೊಂದಲವಾಯಿತು. ಕಾಲು ಹಿಡಿದ ಅಳಿಯ, ಅತ್ತೆ ನೀವೆಷ್ಟು ಒಳ್ಳೆಯವರು, ನಾನು ಮಾಡುತ್ತಿರೋದು ತಪ್ಪು ಎಂದಾದರೆ ಕ್ಷಮಿಸಿ ಬಿಡಿ ಎಂದ.